ಹಲೋ ಗೆಳೆಯರೇ, ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಯೋಚಿಸುತ್ತಿದ್ದೇನೆ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ತಿಳ್ಕೊತೀನಿ. ಈ ದಿನ ನಾನು ಒಂದು ವಿಶೇಷವಾದ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ನಾನು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಅನೇಕ ರೀತಿಯ ಪದಾರ್ಥಗಳನ್ನು ತಯಾರು ಮಾಡುತ್ತಿರುತ್ತೇವೆ. ಈ ದಿನ ಮುಖ್ಯವಾಗಿ ನಾನು ಪುಟಾಣಿ ಅದರ ಬಗ್ಗೆ ಕೇಳಿರಬೇಕು ಮತ್ತು ಕೊಬ್ಬರಿ ಬಗ್ಗೆ ಕೇಳಿರಬೇಕು. ಅದು ಒಣ ಕೊಬ್ಬರಿ, ಗಿಟಕ ಕೊಬ್ಬರಿ ಅಂತ ಹೇಳ್ತಾರಲ್ಲ, ಹಾಗೆ ಅದರ ಬಗ್ಗೆ ಒಂದು ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಅದರ ಬಗ್ಗೆ ವಿವರ ಕೊಡ್ತಾಯಿದ್ದೀನಿ. ಮುಖ್ಯವಾಗಿ ಈ ಚಟ್ನಿ ಪುಡಿಗೆ ಬೇಕಾಗಿರುವಂಥ ಪದಾರ್ಥಗಳಲ್ಲಿ ಒಂದು ಗಿಟಕ ಕೊಬ್ಬರಿ ಮತ್ತು ಪುಟಾಣಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಖಾರದ ಪುಡಿ, ಮಿರ್ಚಿ ಪೌಡರ್ ಅಂತಾರಲ್ಲ ಹಾಗೆ, ಅದು ಬೇಕಾಗುತ್ತೆ. ಮತ್ತು ಬೇಕಾದರೆ ಇಂಗನ್ನು ಹಾಕಬಹುದು, ಇಂಗು ಅಂತಾರಲ್ಲ, ಇಂಗನ್ನು ಹಾಕಬಹುದು. ಮತ್ತು ಅರಿಶಿಣ ಪುಡಿ. ಈ ರೀತಿ ಪದಾರ್ಥಗಳು ಬೇಕಾಗುತ್ತೆ. ಮತ್ತು ಈಗ ನಾನು ಗೆಳೆಯರೇ, ಇಲ್ಲಿ ನೋಡಿ, ನಾನು ಇದನ್ನು ಕೊಬ್ಬರಿಯನ್ನು ಚೆನ್ನಾಗಿ ಸಣ್ಣ ಸಣ್ಣದಾಗಿ ತುಂಡುಗಳನ್ನಾಗಿ ಮಾಡಿದ್ದೇನೆ. ಹೀಗೆ ಸಣ್ಣ ತುಂಡುಗಳನ್ನು ಮೊದಲಿಗೆ ಮಿಕ್ಸರ್ ಗ್ರೈಂಡರ್ನಲ್ಲಿ ಹಾಕಿಕೊಳ್ಳಬೇಕು. ಈಗ ಮಿಕ್ಸರ್ ಗ್ರೈಂಡರ್ನಲ್ಲಿ ಹಾಕಿಕೊಂಡಿದ್ದೇನೆ. ಇದಾದ ನಂತರ ಮಿಕ್ಸರ್ನಲ್ಲಿ ಹಾಕಿದ್ದೇನೆ ನೋಡಿ. ಈಗ ಮುಂದೆ ನಾನು ಮಿಕ್ಸರ್ನಲ್ಲಿ ಹಾಕುತ್ತೇನೆ. ಗೆಳೆಯರು, ಹೀಗೆ ನೋಡಿ, ಇದನ್ನು ನಾನು ಕೊಬ್ಬರಿಯನ್ನು ಮಿಕ್ಸರಲ್ಲಿ ಸಣ್ಣದಾಗಿ ಮಾಡಿಕೊಂಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಸಣ್ಣಾಗಿದೆ. ಮತ್ತು ಹೀಗೆ ಈ ಮಿಕ್ಸರನ್ನು ಮಿಕ್ಸ್ ಮಾಡಿದ್ದ ಕೊಬ್ಬರಿಯನ್ನು ಈಗ ನಾನು ಇದರ ಜೊತೆ ಪುಟಾಣಿಯನ್ನು ಹಾಕುತ್ತೇನೆ. ಈಗ ನೋಡಿ, ಇದರಲ್ಲಿ ನಾನು ಈ ಬೌಲ್ನಲ್ಲಿ ಮಿಕ್ಸರ್ ಗ್ರೈಂಡರ್ ಜಾರ್ನಲ್ಲಿ ನಾನು ಪುಟಾಣಿಯನ್ನು ಹಾಕುತ್ತೇನೆ. ಇದರ ಸಮಪ್ರಮಾಣ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಸ್ವಲ್ಪ ಹೆಚ್ಚಿಗೆ ಹಾಕಿದ್ರೆ ಒಳ್ಳೆಯದು. ನೋಡಿ, ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಈಗ ಮುಂದೆ ಇದನ್ನು ಮಿಕ್ಸ್ ಮಾಡಿದ ಮೇಲೆ ಇದನ್ನು ಮತ್ತೆ ಗ್ರೈಂಡ್ ಮಾಡಲಾಗುತ್ತೆ. ನೋಡಿ ಸ್ನೇಹಿತರೆ, ಈಗ ಇದರಲ್ಲಿ ನಾನು ಮಿಕ್ಸರನ್ನು ರೆಡಿ ಮಾಡಿ ಮಿಕ್ಸರನ್ನು ರೆಡಿ ಮಾಡಿಕೊಂಡಿದ್ದೀನಿ. ಯಾವ ಮಿಕ್ಸ್ ಇದೆ ಅಂದರೆ, ಮಿರ್ಚಿ ಪೌಡರ್ ಅಂದರೆ ಖಾರದ ಪುಡಿ ಬೇಕಾದಷ್ಟು, ಒಂದು 3-4 ಚಮಚ ಆದರೆ ಸಾಕು. ಮತ್ತು ಇದರಲ್ಲಿ ಇಂಗನ್ನು ಹಾಕಿದ್ದೇನೆ. ಅದು ಬೇಕಾದರೆ 1 ಚಮಚ ಹಾಕಬಹುದು, 1 ಚಮಚ 2 ಚಮಚ ಹಾಕಿದರೆ ಏನು ತೊಂದರೆ ಇಲ್ಲ, ಅದನ್ನು ಕೂಡ ಹಾಕಿದ್ದೇನೆ. ಮತ್ತು ಖಾರದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಂಗನ್ನು ಹಾಕಿ, ಬೇಕಾದರೆ ಅರಿಶಿಣ ಪುಡಿ ಕೂಡ ಹಾಕಬಹುದು, ಯಾರೇನೂ ಇದರಲ್ಲಿ ಹಾಕಿಲ್ಲ. ಈಗ ಈ ಮಿಕ್ಸರನ್ನು ಆ ಪುಡಿಯಲ್ಲಿ ಬೆರೆಸುತ್ತೇನೆ. ನೋಡಿ, ಈ ಪುಡಿಯಲ್ಲಿ ಬೆರೆಸಿದ್ದೇನೆ. ಈಗ ಅದು ರೆಡಿಯಾಗಿದೆ. ಇದನ್ನೀಗ ಮತ್ತೊಮ್ಮೆ ಗ್ರೈಂಡರಲ್ಲಿ ಹಾಕಿ ರೆಡಿ ಮಾಡಬೇಕಾಗಿದೆ. ಫ್ರೆಂಡ್ಸ್, ಈಗ ನೋಡಿ ಸ್ನೇಹಿತರೆ, ಈಗ ನೋಡಿ ಈ ಪುಟಾಣಿ ಚಟ್ನಿ ಪುಡಿ, ಕೊಬ್ಬರಿ ಹಾಕಿದ್ದಂತಹ ಸ್ವಾದಿಷ್ಟವಾದಂತಹ ಚಟ್ನಿ ಪುಡಿ ರೆಡಿಯಾಗಿದೆ। ಈಗ ಇದನ್ನು ಮುಖ್ಯವಾಗಿ ನಾವು ರೊಟ್ಟಿ, ಚಪಾತಿ, ಅನ್ನ ಮತ್ತು ಬ್ರೆಡ್ ಇದರ ಕೂಡ ಚೆನ್ನಾಗಿ ಸವಿಯಬಹುದು। ನಮ್ಮ ಫ್ರೆಂಡ್ಸ್ ಅವರೇ ಯಾರ ಮನೆ ಬಂದಿದ್ದರೆ ಅವರು ಕೂಡ ಚೆನ್ನಾಗಿ ಕೊಡಬಹುದು। ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ। ಈಗ ಇನ್ನೊಮ್ಮೆ ಇದನ್ನು ರೀಕ್ಯಾಪ್ ಮಾಡೋಣ, ಏನನ್ನು ಹಾಕಬೇಕು। ಮೊದಲಿಗೆ ನಾವು ಪುಟಾಣಿ ಮತ್ತು ಕೊಬ್ಬರಿಯನ್ನು ತೆಗೆದುಕೊಳ್ಳಬೇಕು। ಆ ಕೊಬ್ಬರಿಯನ್ನು ಸಣ್ಣದಾಗಿ ಹೆಚ್ಚಿ ಇಟ್ಟುಕೊಳ್ಳಬೇಕು, ಸಣ್ಣದಾಗಿ ತುಂಡರಿಸಿ ಕತ್ತರಿಸಿ ಇಟ್ಟುಕೊಳ್ಳಬೇಕು। ಆ ಮೊದಲು ಕೊಬ್ಬರಿಯನ್ನು, ಗಿಟ್ಕ ಕೊಬ್ಬರಿ ಆಯಿತು ಬೇರೆ ಯಾವ ಕೊಬ್ಬರಿ ಆದರೂ ಪರವಾಗಿಲ್ಲ, ಯಾವ ಕೊಬ್ಬರಿ ಇರುತ್ತೋ ಆ ಕೊಬ್ಬರಿಯನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಮಿಕ್ಸರ್ ಗ್ರೈಂಡರಿಗೆ ಹಾಕಬೇಕು। ಚೆನ್ನಾಗಿ ಅದು ಸಣ್ಣದಾಗಿ ಆಗಬೇಕು। ಅದು ಪೇಸ್ಟ್ ಆದಮೇಲೆ ಅದರೊಳಗೆ ಪುಟಾಣಿಯನ್ನು ಹಾಕಿ ಎರಡನ್ನು ಕೂಡ ಗ್ರೈಂಡರ್ ಮಾಡಬೇಕು। ಆಮೇಲೆ ಆ ಗ್ರೈಂಡರ್ನಲ್ಲಿ ಖಾರದ ಪುಡಿ ಅಥವಾ ಮಿರ್ಚಿ ಪುಡಿ ಮತ್ತು ಅರಿಶಿನ ಪುಡಿ ಮತ್ತು ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಬೆರೆಸಿ ಹಾಕಬೇಕು। ಆಮೇಲೆ ಇನ್ನೊಂದು ಸರಿ ಮಿಕ್ಸರ್ ಗ್ರೈಂಡರಲ್ಲಿ ಹಾಕಿ ಚೆನ್ನಾಗಿ ಕಲಸಬೇಕು। ಆ ಮಿಕ್ಸರನ್ನು ಒಂದು ಬೌಲ್ನಲ್ಲಿ ಹಾಕಿ ಆಮೇಲೆ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಕಲಿಸಿದ ಮೇಲೆ ಅದು ರೆಡಿಯಾಗುತ್ತದೆ। ಆಮೇಲೆ ಅದು ಸ್ವಾದಿಷ್ಟವಾಗಿರುತ್ತದೆ ಮತ್ತು ಎಲ್ಲ ಕಾರ್ಯಗಳಿಗೂ ಯೋಗ್ಯವಾಗಿರುತ್ತದೆ ಮತ್ತು ಊಟದಲ್ಲಿ ಕೂಡ ಬಡಿಸಬಹುದು ಮತ್ತು ಯಾವುದಾರ ನಾಷ್ಟ ಮಾಡಿದ್ರೆ, ಟಿಫಿನ್ ಮಾಡಿದ್ರೆ ಅದಕ್ಕೂ ಕೂಡ ಯೋಗ್ಯತೆಗೆ ಬರುತ್ತದೆ ಮತ್ತು ಚೆನ್ನಾಗಿ ಭಾಳ ರುಚಿಯಾಗಿರುತ್ತದೆ। ಆದ್ದರಿಂದ ನೀವು ಕೂಡ ಪ್ರಯತ್ನ ಮಾಡಿ ನೋಡಿ ಹಾಗೂ ಇನ್ನೊಮ್ಮೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್। ಈ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಬಹುದು, ಕಾಮೆಂಟ್ಸ್ ಕೂಡ ಮಾಡಬಹುದು। ಚೆನ್ನಾಗಿದ್ದರೆ ಕಾಮೆಂಟ್ಸ್ ಮಾಡಿ ಮತ್ತು ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ, ಏಕೆಂದರೆ ಸಬ್ಸ್ಕ್ರೈಬ್ ಮಾಡಿದರೆ ಮುಂದೆ ಒಳ್ಳೆ ಕಾಂಟೆಂಟ್ಗಳನ್ನು, ವಿಡಿಯೋಗಳನ್ನು, ಹೀಗೆ ಆಹಾರ ಪದಾರ್ಥಗಳನ್ನು ಪ್ರಯತ್ನ ಮಾಡುತ್ತೇನೆ ಮಾಡಲಿಕ್ಕೆ ಮತ್ತು ಅದರಿಂದ ನೀವು ಕೂಡ ಕಲಿಯಬಹುದು ಮತ್ತು ಹೀಗೆ ಮುಂದೆ ನೋಟಿಫಿಕೇಶನ್ ಬರುತ್ತೆ ನಿಮಗೆ। ಎಲ್ಲರಿಗೂ ಕೂಡ ಧನ್ಯವಾದಗಳು। ತುಂಬ ಧನ್ಯವಾದಗಳು ನಿಮಗೆಲ್ಲರಿಗೂ।